ಗುರುವಿಗೆ ತಿರುಮಂತ್ರ ಹಾಕಿದರ ಧ್ರುವ ನಾರಾಯಣ್. ರಂಗೇರ್ತಿದೆ ಚಾಮರಾಜನಗರ ಲೋಕಸಭಾ ಚುನಾವಣೆ. ಶ್ರೀನಿವಾಸ್ ಪ್ರಸಾದ್ ನನ್ನ ಗುರುಗಳೇ ಅಲ್ಲ ಅಂದ ಧ್ರುವ ನಾರಾಯಣ್. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಚಾಮರಾಜನಗರ ಲೋಕಸಭಾ ಚುನಾವಣೆ ದಿನ ದಿನಕ್ಕೂ ರಂಗೇರ್ತಿದೆ. ಪ್ರಸ್ತುತ ಬಿಜೆಪಿ ಅಭ್ಯರ್ಥಿಯಾಗಿರುವಂತ ಶ್ರೀನಿವಾಸ್ ಪ್ರಸಾದ್ ಅವರು, ಧ್ರುವ ನಾರಾಯಣ್ ಅವ್ರಿಗೆ ಕೃತಜ್ಞತೆ ಇಲ್ಲ. ಅವ್ರನ್ನ ಬೆಳೆಸಿದ್ ನಾನಿಲ್ಲ ಅಂದಿದ್ರೆ ಅವ್ರು MLA ಆಗ್ತಿರ್ಲಿಲ್ಲ. 2008 ಕೊಳ್ಳೇಗಾಲದಿಂದ ನಿಂತ್ಕೊಳ್ಳಕ್ಕೆ ಟಿಕೆಟ್ ಕೊಡಿಸಿದ್ ನಾನು. ದಿನ ಬೆಳಗಾದ್ರೆ ಸಾಕು, ನಮ್ಮ ಮನೆ ಮುಂದೆ ಬಂದು ಕಾಯ್ತಾ ನಿಲ್ತಿದ್ರು. ನನ್ನನ್ನು ಗುರು ಅಂದ್ಬಿಟ್ಟು ಗೋಗರೆದು ಕಾಲಿಡಿದು ಟಿಕೆಟ್ ಪಡೆದದನ್ನ ಮರ್ತವ್ರೆ. 2009 ಲೋಕಸಭಾ ಚುನಾವಣೆಗೆ ನಾನು ಇರಲಿಲ್ಲ ಅಂದಿದ್ರೆ ಅವ್ರು ಟಿಕೆಟೇ ಸಿಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿಕೆ ನೀಡಿದ್ರು. ನಾನು ಮಾಡಿದ ಸಹಾಯನೆಲ್ಲ ಮರ್ತಿದ್ದಾರೆ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಕಿಡಿಕಾರಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿರುವಂಥ ಧ್ರುವ ನಾರಾಯಣ್ ಅವರು ಈಗ ಹೇಳಿದರೆ, 2004 ನಾನು MLA ಆಗಿದ್ದೆ. ಆವಾಗ ಶ್ರೀನಿವಾಸ್ ಪ್ರಸಾದ್ ಅವರು ಇನ್ನೂ JDS ಎಲ್ಲ ಇದ್ರು, ಕಾಂಗ್ರೆಸ್ಗೆ ಬಂದಿರಲಿಲ್ಲ. 2004 ನಾನು ಗೆದ್ದಾಗ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಇದ್ದದ್ದು ಒಬ್ಬನೇ ಕಾಂಗ್ರೆಸ್ ಶಾಸಕ, ಅದು ನಾನು. ಅಂಥದ್ರಲ್ಲಿ ನನಗೆ ಈ ಶ್ರೀನಿವಾಸ್ ಪ್ರಸಾದ್ ಅದೇನು ಗುರುಗಳಾಯ್ತಾರೆ? ನನ್ನ ಗುರು ರಾಜಶೇಖರ್ ಮೂರ್ತಿ ಅವರು. ಅವರು ನನ್ನನ್ನು ರಾಜಕೀಯವಾಗಿ ಬಳಸಿ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಿಸಿದ್ರು. ಏನೋ ವಯಸ್ಸಲ್ಲಿ ದೊಡ್ಡವರು ಅಂತ ಅಂದ್ಬಿಟ್ಟು ಮರ್ಯಾದೆ ಕೊಡ್ತಿದ್ದೆ, ಅದನ್ನೇ ದುರುಪಯೋಗ ಪಡಿಸ್ಕೊತಿದ್ದಾರೆ ಈ ಶ್ರೀನಿವಾಸ್ ಪ್ರಸಾದ್ ಅವರು ಅಂತ ಆರ್ ಧ್ರುವ ನಾರಾಯಣ ಹೇಳ್ತಿದ್ದಾರೆ. ಧ್ರುವ ನಾರಾಯಣ ಅವರು ಗುರುಗೆ ತಿರುಮಂತ್ರ ಹಾಕಿದ್ರು ಅಂತ ಹಲವರು ಹೇಳಿದ್ರು. ಬೆಳೆಸಿದ್ದಾರು, ಇದ್ರಲ್ಲಿ ಸತ್ಯಾಸತ್ಯತೆ ಎಷ್ಟು ಅದು ಅವರಿಗೆ ಗೊತ್ತಿರಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜಕೀಯದಲ್ಲಿ ಅದನ್ನು ನಿಮಗೆ ತಿಳಿಸ್ತಾ ಇರ್ತೀವಿ. ವೀಕ್ಷಕರೇ, ನೋಡ್ತಾ ಇರಿ ಫೈರಿಂಗ್ ನ್ಯೂಸ್, ನಿಮ್ಮ ಸಮರ TVಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಗುರುವಿಗೆ ತಿರುಮಂತ್ರ ಹಾಕಿದರ ಧ್ರುವ ನಾರಾಯಣ್. ರಂಗೇರ್ತಿದೆ ಚಾಮರಾಜನಗರ ಲೋಕಸಭಾ ಚುನಾವಣೆ. ಶ್ರೀನಿವಾಸ್ ಪ್ರಸಾದ್ ನನ್ನ ಗುರುಗಳೇ ಅಲ್ಲ ಅಂದ ಧ್ರುವ ನಾರಾಯಣ್.